ದೇವ್ರು ಡೆವಲಪ್ಮೆಂಟ್ ಈಗ ಎಲ್ಲೆಲ್ಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ರೋಡ್ ಬಂತು, ರೋಡ್ ಮೇಲೆ ಬೈಕ್ ಬಂತು, ಬೈಕ್ ಅಲ್ಲಿ ಕಾರ್ ಬಂತು, ಕಾರ್ ಅಲ್ಲಿ ಮೆಟ್ರೋ ಬಂತು, ಮೆಟ್ರೋ ಇಂದ ಫ್ಲೈಟು, ಹೆಲಿಕಾಪ್ಟ್ರು, ಜೆಟ್ಟು, ಪ್ಯಾರಾಶೂಟು, ಹಾಟ್ ಏರ್ ಬಲೂನು, ಇನ್ನ ಏನೇನು ಡೆವಲಪ್ಮೆಂಟ್ ಆಗೋಯ್ತು. ಈಗ ಈ ಕಲಿಯುಗದಲ್ಲಿ ರೈತರು ಬೆಳೆಯುವಂಥ ಎಳ್ನೀರು ಸಹ ಡೆವಲಪ್ಮೆಂಟ್ನ ಹಾದಿ ಹಿಡಿತಾ ಇದೆ. ಇದು ಡೆವಲಪ್ಮೆಂಟ್ ಅನ್ಬೇಕು ಅಥವಾ ಎಳ್ನೀರಿಗೆ ಇನ್ನೊಂದೇನೋ ಗತಿ ಕಾಣಿಸ್ತಾವ್ರೋ ಗೊತ್ತಿಲ್ಲ. ಯಾಕಂದ್ರೆ ಸಿಟಿ ಜನಗಳು ಈಗ ಎಳ್ನೀರ್ನ 60 ರೂಪಾಯಿ ಬಾಟ್ಲುಗಾಕಿ ಮಾರ್ತವ್ರೆ. ಈ ಎಳ್ನೀರ್ನ ಬೆಲೆ 60 ರೂಪಾಯಿ, 60 ರೂಪಾಯಿಗೆ 200 ml ನ ಎಳ್ನೀರು. ರೈತರು ಬೆಳೆಯುವಂತ ಎಳ್ನೀರು 35 ರೂಪಾಯಿ ಅಥವಾ 40 ರೂಪಾಯಿ ಇರುತ್ತೆ ಈ ಎಳ್ನೀರು, ಫ್ರೆಶ್ ಎಳ್ನೀರು. ಅದೇ ಎಳ್ನೀರ್ನ ಬಾಟ್ಲುಗ್ ಹಾಕ್ಬಿಟ್ಟು 60 ರೂಪಾಯಿ ಮಾರಾಟ ಮಾಡ್ತಾವ್ರೆ. ಡೆವಲಪ್ಮೆಂಟು ಇಲ್ಲಿಗೆ ಮುಗ್ದಿಲ್ಲ, ಡೆವಲಪ್ಮೆಂಟ್ ಇನ್ನೊಂದು ಹಂತ ತಗೊಂಡ್ಬಿಟ್ಟಿದೆ. ಎಳ್ನೀರು ಇಲ್ಲಿಂದ ಇದ್ದಿದ್ದು ಎಳ್ನೀರು ಇಲ್ಲಿಗೋಗಿ ಈಗ ಪೌಡ್ರು ಫಾರ್ಮ್ ಅಲ್ಲಿ ಎಳ್ನೀರು ಬಂದ್ಬಿಟ್ಟಿದೆ. ಕಂಪ್ನಿಯವ್ರು ಏನ್ ಹೇಳ್ತಾವ್ರೆ ಅಂದ್ರೆ, ಈ ಎಳ್ನೀರ್ ಪೌಡ್ರು ಎಳ್ನೀರ್ ತರಾನೇ ಟೇಸ್ಟ್ ಕೊಡುತ್ತೆ ಅಂತಾರೆ. ಎಳ್ನೀರ್ ತರಾನೇ ಟೇಸ್ಟ್ ಕೊಡುತ್ತೆ ಇಲ್ವೋ, ಈಗ ಟೇಸ್ಟ್ ಮಾಡೋಣ ಬನ್ನಿ. ಈ ಒಂದು ಪೌಡ್ರಿನ ಬೆಲೆ 20 ರೂಪಾಯಿ, 20 ರೂಪಾಯಿಯಲ್ಲಿ ಎಳ್ನೀರ್ ತರನೇ ಟೇಸ್ಟ್ ಕೊಡುತ್ತಂತೆ ಇದು, ನೋಡೋಣ. ಪೌಡ್ರೋ ಪೌಡ್ರು, ಪೌಡ್ರೋ ಪೌಡ್ರು, ಪೌಡ್ರೋ ಪೌಡ್ರು. ಇದೇನು ಅಡ್ವರ್ಟೈಸ್ಮೆಂಟ್ ಅಲ್ಲಪ್ಪ, ಆಮೇಲೆ ಒರಿಜಿನಲ್ ಎಳ್ನೀರ್ ಕುಡೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಪೌಡ್ರ್ ಎಳ್ನೀರ್ ಕತೆ ಗೊತ್ತಿಲ್ಲ, ಈಗ ಗೊತ್ತಾಗುತ್ತೆ ಇದ್ರ ಬಂಡವಾಳ ಏನಿದೆ ಅಂತ. ನೋಡಿ, ಎಲ್ಲ ಗ್ಲೂಕೋಸ್ ಪೌಡ್ರ್ ಇದ್ದಂಗಿದೆ ಇದು. ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕೀಗ. ಕಮೋನ್ ಕಮೋನ್, ಪೌಡ್ರಿಂದ ಎಳ್ನೀರ್ ಆಗೋಯ್ತು. ಪೌಡ್ರ್ ಎಳ್ನೀರ್ನ ಈಗ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒರಿಜಿನಲ್ ಎಳ್ನೀರ್ನ ಕುಡಿಯೋಣ. ಆಹಾ, ಈಗ 200 ml ನ 60 ರೂಪಾಯಿ ಬಾಟ್ಲ್ ಎಳ್ನೀರು ತುಂಬ ತುಂಬುತ್ತ ಕರೆಕ್ಟಾಗಿ ಒಂದು ಲೋಟ ಅಷ್ಟೇ, 60 ರೂಪಾಯಿ. ಈ ಬಾಟ್ಲಿಗೆ 9 ರೂಪಾಯಿ ಎಕ್ಸ್ಟ್ರಾ ಯಾಕೆ ಅಂತ ತಲೆ ಕೆಡಿಸ್ಕೊಂಡು ನೋಡ್ತಿದ್ರೆ, ಇದರೊಳಗಡೆ ತೆಂಗಿನಕಾಯಿ ಪೀಸ್ ಹಾಕೋರು ನೋಡಿ, ಕಾಣಿಸ್ತಾ ಇದೆಯಾ? ಎಳ್ನೀರು ಕುಡಿಯುವಾಗ ತೆಂಗಿನಕಾಯಿನ ಎಂಜಾಯ್ ಮಾಡ್ಬೋದು. ಓಕೆ ದೇವ್ರು, 60 ರೂಪಾಯಿ ಎಳ್ನೀರ್ನ ಟೇಸ್ಟ್ ಮಾಡುವಂಥ ಸಮಯ ಬಂದಿದೆ. ಚಿಯರ್ಸ್. ಏನೋ ಒಂಥರ ಇದೆ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಂದರೆ ಒಂಥರ ಆ ಎಳ್ನೀರ್ ಫ್ರೆಶ್ನೆಸ್ ಇರುತ್ತಲ್ಲ, ಆ ಫ್ರೆಶ್ನೆಸ್ ಇಲ್ಲ. ಫ್ರೆಶ್ ಎಳ್ನೀರ್ ಕುಡಿದ್ರೆ ಯಾವತ್ತು ಕಹಿ ಅನ್ಸಲ್ಲ, ಆದರೆ ಇದೊಂಥರ ಕಹಿ ಕಹಿ ಇದೆ, ಯಾಕೆ ಗೊತ್ತಿಲ್ಲ. ಈಗ ಈ 9 ರೂಪಾಯಿ ಜಾಸ್ತಿ ಇರೋವಂಥ ತೆಂಗಿನಕಾಯಿ ಫ್ರೀ ಇರುವಂಥ ಎಳ್ನೀರ್ನ ಟೇಸ್ಟ್ ಮಾಡೋಣ. ಎಳ್ನೀರ್ಗೆ ಸ್ವಲ್ಪ ಸ್ವಲ್ಪ ಹೋಲುತ್ತೆ, ಆದರೆ ಎಳ್ನೀರ್ ಥರ ಅಂತೂ ಇಲ್ಲ ಇದು. ಫೈನಲಿ ಪೌಡ್ರ್ ಎಳ್ನೀರ್ನ ಟೇಸ್ಟ್ ಮಾಡೋಣ. ಇದಂತೂ ಗ್ಲೂಕೋಸ್ಗೆ ನೀರು ಹಾಕೊಂಡು ಕುಡ್ದಂಗಿದೆ. ಈ 60 ರೂಪಾಯಿ, ಈ 60 ರೂಪಾಯಿ, ಈ 20 ರೂಪಾಯಿ ಪ್ಯಾಕೆಟ್ ಕುಡ್ದಾದ್ಮೇಲೆ ನಂಗೆ ಅನ್ಸಿದ್ದೇನು ಅಂದರೆ, ಒರಿಜಿನಲ್ ಎಳ್ನೀರು 35 ಆಗಲಿ 40 ಆಗಲಿ ಕುಡಿಯೋದು ಬೆಸ್ಟು. ಒರಿಜಿನಲ್ ಎಳ್ನೀರ್ನ ಫ್ರೆಶಾಗಿ ಕುಡೀರಿ, ರೈತ್ರಿಗೆ ಸಪೋರ್ಟ್ ಮಾಡಿರಿ. ಎಳ್ನೀರ್, ಐ ಲವ್ ಯು.